ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 50 ಲಕ್ಷ ಪರಿಹಾರ ನೀಡಬೇಕು ಅಂತ ಎಸ್ಟಿಪಿಐ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮಜೀದ್ ಒತ್ತಾಯಿಸಿದರು. ಚಾಮರಾಜನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ಆಕ್ಸಿಜನ್ ದುರಂತ ಸಂಭವಿಸಿ 40 ದಿನ ಕಳೆದರೂ ಇನ್ನೂ ಅನೇಕ ಕುಟುಂಬಗಳಿಗೆ ಪರಿಹಾರ ನೀಡಿಲ್ಲ, ಜೊತೆಗೆ ಈ ದುರಂತಕ್ಕೆ ಕಾರಣರಾದವರ ವಿರುದ್ಧ ಕ್ರಮವಹಿಸಿಲ್ಲ ಅಂತ ಸುದ್ದಿಗೋಷ್ಠಿಯಲ್ಲಿ ದೂರಿದರು. ಇನ್ನು ಮೇ 2 ರಂದು ಸಂಭವಿಸಿದ ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟ 36 ಜನರು ಕಡುಬಡವರಿದ್ದಾರೆ. ಆಡಳಿತ ಹಾಗೂ ವಿರೋಧ ಪಕ್ಷದವರ ಹೊಂದಾಣಿಕೆಯಿಂದಾಗಿ ಈ ಘಟನೆ ಸಂಬಂಧ ಯಾವುದೇ ಹೋರಾಟಗಳು ನಡೆಯತಾ ಇಲ್ಲ. ಆದರೆ ನಮ್ಮ ಪಕ್ಷ ನೊಂದ ಕುಟುಂಬಗಳಿಗೆ ನ್ಯಾಯ ತರಕಿಸಿ ಕೊಡುವ ಕೆಲಸ ಮಾಡುತ್ತಾ ಇದೆ. ಇನ್ನು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಅಲ್ಲಿಯ ತನಕ ಹೋರಾಟ ಮಾಡಲಾಗುವುದು. ಈ ಘಟನೆ ಸಂಬಂಧ ಹಾಲಿ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆ ನಡೆಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನೊಂದ ಕುಟುಂಬಸ್ಥರ ಜೊತೆಗೂಡಿ ಬೆಂಗಳೂರಿಗೆ ತೆರಳಿ ರಾಜಭವನ ಚಲೋ ಮಾಡಲಾಗುವುದು ಅಂತ ಎಚ್ಚರಿಸಿದರು. ಇನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಬ್ರಾರ್ ಅಹಮದ್ ಮಾತನಾಡಿ, ಆಕ್ಸಿಜನ್ ದುರಂತದಲ್ಲಿ 36 ಜನರು ಮೃತಪಟ್ಟಿದ್ದು ಈ ಕುಟುಂಬಗಳಿಗೆ ಇನ್ನೂ ಪರಿಹಾರ ನೀಡಿಲ್ಲ, ಅಲ್ಲದೆ ಕೆಲ ಹೆಸರುಗಳು ಪರಿಹಾರ ಪಟ್ಟಿಯಲ್ಲಿ ಇಲ್ಲ, ಇನ್ನು ಮರಣ ಪ್ರಮಾಣ ಪತ್ರವನ್ನ ಸಹ ತಿಳಿಸಿಲ್ಲ ಎಂದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಎಸ್ಟಿಪಿಐ ಜಿಲ್ಲಾಧ್ಯಕ್ಷ ಖಲೀಲ್ ಉಲ್ಲಾ ಹಾಗೂ ನೊಂದ ಮಹಿಳೆಯರಿದ್ದರು. 37 ಜನ ತೀರ್ಕೊಂಡಿದ್ದಾರೆ 2ನೇ ತಾರೀಕು ಮತ್ತು 3ನೇ ತಾರೀಕು. ಅದಲ್ಲದೆ 2ನೇ ತಾರೀಕಲ್ಲಿ ಇನ್ಪೇಷಂಟ್ ಆಗಿ ಅಡ್ಮಿಟ್ ಆಗಿದ್ದಂಥವರು 10ನೇ ತಾರೀಕಿನವರೆಗೆ 4ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೆ ಒಟ್ಟು ತೀರ್ಕೊಂಡ 62 ಜನರಲ್ಲಿ 36 ಜನ ಮತ್ತು ಇನ್ಪೇಷಂಟ್ ಆಗಿದ್ದರು. ಅವರೂ ಕೂಡ ಈ ಆಕ್ಸಿಜನ್ ಶಾರ್ಟೇಜಿನಿಂದ ನಡೆಸುತ್ತಿರ್ಬೋದು. ಒಟ್ಟು 73 ಜನರು ಈ ದುರಂತದಿಂದ ಸಾವಿಗೀಡಾದರೆ ಅಂತ ಹೇಳಿ ಜಸ್ಟಿಸ್ ವೇಣುಗೋಪಾಲ್ ಅವರ ರಿಪೋರ್ಟ್ನಲ್ಲಿ ಬರೆಯಲಾಗಿದೆ. ಮತ್ತು ಜಿಲ್ಲಾಡಳಿತಗಳು ಏನು ಡಾಕ್ಯುಮೆಂಟನ್ನು ಈ ಜಸ್ಟಿಸ್ ಈ ಮಾನಿಟರಿಂಗ್ ಕೋವಿಡ್ ಮಾನಿಟರಿಂಗ್ ಕಮಿಟಿಗೆ ಕೊಟ್ಟಿದ್ದಾರೆ, ಅದರಲ್ಲಿ ತುಂಬ ಡಾಕ್ಯುಮೆಂಟ್ಗಳನ್ನು ಪೇಜ್ಗಳಿಲ್ಲ, ಪೇಜ್ಗಳನ್ನು ಹರಿದಿದ್ದಾರೆ, ತಿದ್ದುಪಡಿ ಮಾಡಿದ್ದಾರೆ, ಇದೊಂದು ಕ್ರಿಮಿನಲ್ ಕೇಸ್ ಆಗ್ತದೆ. ಹಾಗಾಗಿ ಯಾರು ತಪ್ಪಿತಸ್ಥರ ಅಧಿಕಾರಿಗಳಿದ್ದಾರೆ, ಇಷ್ಟನ್ನು ಮಾಡಿದ್ದಾರೆ, ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು. ನೈತಿಕ ಹೊಣೆ ಹೊತ್ತು ಆರೋಗ್ಯ ಮಂತ್ರಿಗಳು ಆದಿಯಾಗಿ ಆರೋಗ್ಯ ಮಂತ್ರಿ, ಉಸ್ತುವಾರಿ ಸಚಿವರು, ಇಲ್ಲಿನ MLA MPಗಳು ರಾಜೀನಾಮೆಯನ್ನು ಕೊಡಬೇಕು. ಸಂತ್ರಸ್ತರಿಗೆ 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಅಲ್ಲಿವರೆಗೆ ಈ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಮತ್ತು ಕೆಲವು ಹೆಸರುಗಳನ್ನು ಬಿಡಲಾಗಿದೆ. ಇವತ್ತು ಈ ಸಿದ್ದರಾಯಕ ಅನ್ನೋಂಥವರು, ಇನ್ನೊಂದು ಕುಟುಂಬದ ಅವರ ಹೆಸರನ್ನು ಬಿಡಲಾಗಿದೆ. ಆ ಹೆಸರನ್ನು ಯಾಕೆ ಬಿಟ್ಟಿದ್ದಾರೆ ಅನ್ನೋದು ಕೂಡ ದುರಂತ. ಮಧ್ಯರಾತ್ರಿ 1.5 ಗಂಟೆಗೆ ಒಂದು ಬಾಡಿಯನ್ನು ಕೊಟ್ಟಿದ್ದಾರೆ. ಇದು ಯಾವ ಪ್ರೋಟೋಕಾಲ್? ಇದು ಕೋವಿಡ್ ಪ್ರೋಟೋಕಾಲ್ನ ವಿರುದ್ಧವಾಗಿ ನಡೆದಿರುವಂಥದ್ದು. ಇದೆಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕಂದ್ರೆ ಸಿಟ್ಟಿಂಗ್ ಜಡ್ಜ್ನ ಮುಖಾಂತರ ಒಂದು ನ್ಯಾಯಾಂಗ ತನಿಖೆಯನ್ನು ನಡೆಸಬೇಕು, 50 ಲಕ್ಷ ಪರಿಹಾರವನ್ನು ಕೊಡಬೇಕು. ಅದೇ ರೀತಿ ಇವರೆಲ್ಲರೂ ಯಾರು ಉಸ್ತುವಾರಿ ಸಚಿವರು ಇವರಿದ್ದಾರೆ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಬೇಡಿಕೆಗಳನ್ನು ಇಟ್ಟು ಈ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಏನು ಲಾಕ್ಡೌನ್ ಮುಗಿದ ತಕ್ಷಣ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಇವರಿಗೆ ಈ ಕುಟುಂಬಗಳಿಗೆ ನ್ಯಾಯ ಸಿಗುವವರೆಗೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಹೊರಡಲಿದ್ದೇವೆ. ಮತ್ತು ಇಲ್ಲೂ ಕೂಡ ನ್ಯಾಯ ಸಿಗದೆ ಹೋದರೆ ಇಡೀ ಎಲ್ಲ ಕುಟುಂಬವನ್ನು ಕೂಡ ಬೆಂಗಳೂರಿಗೆ ನಾವು ಕರ್ಕೊಂಡು ಹೋಗಿ ರಾಜಭವನ ಚಲೋವನ್ನು ನಾವು ಮುಂದೆ ಮಾಡಲಿದ್ದೇವೆ. ಈ ಸಂತ್ರಸ್ತರವರಿಗೆ ನ್ಯಾಯ ಸಿಗುವವರಿಗೆ ಈ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ತರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛಿಸುತ್ತೇನೆ.